ಯಾಕೆ ನಾಳೆ ಕೊಡುವ ಆಗಲಿಲ್ಲ ಬೇರೆ ಜನಮಕ್ಕೆ ಸೌಮನ್ಯತೆ ಕೊಡಲಿಲ್ಲ ತಿಪ್ಪೇಶ ತಂಗಿ ಬೇಗ ಬಾರವ ತಂಗಿ ಸಾಕ್ಷಿ ಅಣ್ಣ ಈಗ ಬಂದಿ ಏನಲ್ಲ ಆರೋಗ್ಯ ತಿನ್ನುತ್ತೀಯ ತಾಗೆ ನಿಮ್ಮ ದಯಿಂದ ಎಲ್ಲಾನು ಆರಾಮ ಆರಾಮ ಇಂಥ ಹಲಕಟ್ ಸುಳ್ಳು ಮಕ್ಕಳಿಗೆ ಏನ್ ಹಾಕೈತ್ರಿ ಏನಿದ್ರು ಆಗೋದ್ ನಮ್ ಕಾಂತರಾಜು ಅಣ್ಣನ ಅಂತ ಅವ್ರಿಗೆ ತಂಗಿ ನೀ ಆರಾಮದೇವ್ ಸಾಕ್ಷಿ ನಾನು ಆರೋಗ್ಯವಾಗಿ ಇದ್ದೀನಿ ಅಣ್ಣ ಎಂದು ಬರೆದ ನೀನು ತಂಗಿ ನಿನಗೊಂದು ಗುಡ್ ನ್ಯೂಸ್ ತಂಗಿ ಆ ಕಾಂತರಾಜ ಮತ್ತು ಅವನ ಹೆಂಡತಿ ನಕ್ಷತ್ರ ಬಿಕಾರಿಯೊಳಗೆ ಅಳೆಯುತ್ತಿರುವುದನ್ನು ನೋಡಿ ಸಂತೋಷವಾಯ್ತಮ್ಮ ಆ ಸಂತೋಷವನ್ನು ನಿನಗೂ ಸ್ವಲ್ಪ ಹೇಳಲಂತ ಬಂದೆಷ್ಟೇ ಹಾ ತಂಗಿ ನಿನ್ನ ಗಂಡ ಮುನಿರಾಜ ದಂಡಪಿಂಡ ಎಲ್ಲಿಗೆ ಹೋಗಿದನಮ್ಮ ಅದನ್ನೇನು ಮಾಡ್ತೀಯ ಬಿಡಲ್ಲ ನನ್ನ ಸೌಂದರ್ಯದ ಪಿತ್ತವನ್ನ ನೆತ್ತಿಗೇರಿಸಿಕೊಂಡು ಕುಡಿದು ಎಲ್ಲಿ ಬಿದ್ದಿರುತ್ತೋ ಏನೋ ಇವರು ಮಾಡುವ ಹೀನ ಕೃತ್ಯದಿಂದ ಕಾಂತರಾಜು ಬೀದಿ ಭಿಕಾರಿಯಾದ ಅವರ ತಮ್ಮ ಕುಡಿತದ ಚಟಕ್ಕೆ ಬಲಿಯಾದ ಇದನ್ನೆಲ್ಲ ನೋಡ್ತಾ ಇದ್ರೆ ಈ ಕಲಿಯುಗದಲ್ಲಿ ದೇವರಿಲ್ಲ ಏನು ಯೋಚನೆ ಮಾಡಕತ್ತಿಲೇ ಬಡ್ಡಿ ಮಗನ ಏನಿಲ್ಲಪ್ಪ ನಿಮ್ಮ ಅಣ್ಣ ತಂಗಿ ಸೂರ್ತನಕ್ಕ ನೀವು ಮಾಡು ಮಣಿಹಾಳ ಪ್ಲಾನ್ಗಳ ಕೇಳಿ ಅಲ್ಲಲ್ರಿ ನೀವು ಮಾಡು ಒಳ್ಳೆ ಪ್ಲಾನ್ಗಳ ಕೇಳಿ ನನ್ನ ಮನಸ್ಸು ಆನಂದ ಪಡಾಕತೈತ್ರಿ ಆನಂದ ಪಡಾಕತೈತಿ ಹೌದು ತಿಪ್ಪೇಸಿಗೆ ಒಂದು ಸಾರಿ ನಮ್ಮಿಬ್ಬರ ಕೆಂಗಣ್ಣಿಗೆ ಗುರಿಯಾದವರಿಗೆ ಎಂತ ಪರಿಸ್ಥಿತಿ ಬರುತ್ತೆ ಅನ್ನೋದಣ್ಣ ಈ ಮೂರು ಜನ ತಿಳ್ಕೋಬೇಕು ಅದು ಆ ಕಾಂತರಾಜನ ಮನೆಯನ್ನ ನೋಡಿ ಬಹಳ ಒಳ್ಳೆ ಕೆಲಸ ಮಾಡಿದ ಬಿಡವ ನೀನು ತಂಗಿ ಸಾಕ್ಷಿ ಏನು ಜಾದು ಮಾಡಿದವ ಒಂದ ದಿನದಲ್ಲಿ ಕಾಂತರಾಜನ ಮನೆಗೆ ಹೊರಗೆ ಹಾಕಿದಿಲ್ಲ ಹೇಗಮ್ಮ ವೆರಿ ಸಿಂಪಲ್ ಅಲ್ಲ ಯಾರಿಲ್ಲದ ಸಮಯವನ್ನ ನೋಡಿದೆ ಕಾಂತರಾಜ್ ನನ್ನನ್ನ ಬಲತ್ಕರಿಸಲು ಬಂದಿದ್ದ ಅಂತ ಸೀನನ್ನ ಕ್ರಿಯೇಟ್ ಮಾಡಿದೆ ಅದನ್ನ ಕುಡುಕನ ಗಂಡ ನಂಬ್ದ ಮನೆಯಿಂದ ಹೊರಹಾಕ್ದ ನೋಡ್ದೆ ಏನಲ್ಲ ದಿನ ಇದೇ ರೀತಿ ಕುಡಿದು ಬರುತ್ತೆ ಕುಡಿದು ಬಂದು ಮಲಗೋದಕ್ಕೆ ಆ ಮೂಲೆನೇ ಇವನಿಗೆ ಗತಿ ಎಲ್ಲಾ ಮನೆ ಹಾಳನ ಮಕ್ಕಳ ಈ ವಿಷಯ ಹೋಗಿ ಕಾಂತರಾಜ ಅಪ್ಪ ಹೇಳೇ ಹೇಳ್ತೀನಿ ಲೇ ದಿಪ್ಪೇಶ ಹೇಳ್ರಿ ಸಾವುಕಾರ ಹೇಳ್ರಿ ಏನ್ ಯೋಚನೆ ಮಾಡಾಕತ್ತಿಲೇ ಮಗನ ಏನ್ ಹೇಳ್ರಿ ಅಪ್ಪ ಏನಿಲ್ರಿ ತಂಗಿ ಈ ಕಾಂತರಾಜನಿಗಾದ ಗತಿ ಈ ಮುನಿರಾಜನಿಗೂ ಒಂದು ಗತಿ ಕಾಣಿಸ್ಬೇಕಲ್ಲ ಸರಿ ಕಾಣಿಸೋಣ ಅದಕ್ಕೂ ಅಂತ ಒಂದು ಟೈಮ್ ಬರ್ಬೇಕು ನೋಡು ತಂಗಿ ಆ ಟೈಮಿಗೂ ಬಂದಾಗಿದೆ ಹೇಗಾದ್ರೂ ಈ ಕಾ ಮುನಿರಾಜ ಕುಡಿದು ನಿಷೇಧಿದ್ದಾನೆ ಜೀವನನ್ನು ಇಲ್ಲಿಂದ ಒದ್ದು ಓಡಿಸಿದ್ರಾಯ್ತು ಎಲ್ಲ ಸಾಕಿನ ಸೊಳೆ ನಮ್ಮ ಅಣ್ಣನ ಮೇಲೆ ಸೊಳ್ಳೆ ಅಪರಾಧ ಹೊರಿಸಿ
ನಮ್ಮ ಅಣ್ಣನ ಮನೆ ಬಿಟ್ಟು ಹೊರ ಹಾಕಿದರೆ ಹೊಲಸ ಪಾಪಿ. ಹೇಳಿದಷ್ಟು ಕೇಳಿಕೊಂಡು ಕೊಟ್ಟಷ್ಟನ್ನ ತಿನ್ಕೊಂಡು ಬಿಟ್ಟಿದ್ರೆ ಸರಿ, ಇಲ್ಲ ಅಂದ್ರೆ ಲೇ ಮುನಿರಾಜ ನಮಗಳ ನಿನ್ನನ್ನನಿಗಾದ ಗತಿ ನಿನಗೂ ಆಗುತ್ತು. ಮೊದಲಿನಿಂದ ಜಾಗ ಖಾಲಿ ಮಾಡು. ಎಲ್ಲವಾದ್ರೆ ಇಂತು ಇಂತಾಗಿ ಕತ್ತರಿಸಿ ನರಿ ನಾಯಿಗಳಿಗೆ ಹಾಕಬೇಕಾದಿತ್ತು. ಕೆಚ್ಚರ ಈಗ ಮೊದಲು ನನ್ನ ಅಣ್ಣ ಅತ್ತಿಗೆಗೆ ಭೇಟಿಯಾಗಿ ನಂತರ ಬಂದು ಸರ್ಪಚಾಕ್ಷಿ ನಿಮ್ಮನ್ನು ಗುಂಡಲ್ಲಿ ಕೊಂಡಿಟ್ಟು ಈ ಭೂಮಿಯಲ್ಲಿ ಹೊತ್ತಾಕಲಾದ್ರೆ ನಮ್ಮ ಹೆಸರು ಧೂಳೆಬ್ಬಿಸಿದ ರೈತನ ಮಕ್ಕಳಲ್ಲ ಅಂತ ತಿಳ್ಕೊಂಡು ಮೊದಲಿಗ ನನ್ನ ಅಣ್ಣನು ಹೊರಗಿಕೊಂಡು ಬರ್ತಾರೆ. ಹೋಗಲೇ ಬಡ ಬಿಕೋರಿ ನನ್ನ ಮಗನೇ, ಈ ಶ್ರೀಮಂತನಿಗೆ ಎದುರಗುಕೊಂಡು ಇನ್ನು ಹೊಟ್ಟಿಲ್ಲ, ಹೊಟ್ಟೋದು ಇಲ್ಲ. ಹಾ ತಂಗಿ ಸಾಕ್ಷಿ ಹೇಳಿನ, ಹೇಗಾದರೂ ಈ ಪಡಭಿಕಾರಿಗಳನ್ನು ಹೊರಗಾಕಿದಾಯ್ತು, ಇವರ ಆಸ್ತಿಯನ್ನು ನಮ್ಮಂತೆ ಮಾಡಿಕೊಂಡದಾಯ್ತು. ನಡಿಯಮ್ಮ ಏನ ಹೋಗೋಣ. ಸರಿ ಬನ್ನಿ ಹೋಗೋಣ.